ತಾಯಿ ನಿಲ್ಲು. ತಾಯಿ, ನನ್ನಿಂದ ಏನ್ ತಪ್ಪಾಗಿತ್ತು? ಯಾಕವ ನಮ್ಮ ಮನೆ ಬಿಟ್ಟು ಯಾಕೆ ಹೊರಗೊಂಟವ ನೀನು? ಇರುವಂತನೇ, ನಿನ್ನ ಮನೆಯನ್ನು ಬಿಟ್ಟು ನಾನು ಈಗ ಹೊರಗೆ ಹೊರಟಿದ್ದೇನೆ. ನಿನಗೇನಾದರೂ ವರ ಬೇಕಂದರೆ ಹೇಳು, ನಾನು ಕೊಡುತ್ತೇನೆ. ಯವ್ವ ತಾಯಿ, ನನಗೂ ವಯಸ್ಸಾಗ್ತದೆ. ನನ್ನ ಎಲ್ಲ ವ್ಯವಹಾರನು ನನ್ನ ಮಕ್ಕಳು ನೋಡ್ಕೊಳ್ತಾರೆ. ತಾಯಿ, ಇವತ್ತೊಂದು ದಿನ ಇರು ತಾಯಿ, ನಾಳೆ ನನ್ನ ಮಕ್ಕಳು ಕೇಳಿ ನಿನಗೆ ಹೇಳ್ತೀನಿ ತಾಯಿ. ತಾತ, ರವಿ ಅಪ್ಪಾಜಿ ಕುಂದ್ರಪ್ಪ ಇಲ್ಲ ರವಿ. ನಿನ್ನೆ ನನಗ ಒಂದು ಕನಸು ಬಿದ್ದಿತ್ತು. ಆ ಕನಸಿನಾಗ ನಮ್ಮ ಮನೆ ಮಹಾಲಕ್ಷ್ಮಿ ಹೊರ ಕೊಂತಿದ್ವಿ. ಯಾಕೆ ಬೇಯವ್ವ ನಮ್ಮ ಮನೆಯಿಂದ ಹೊರ ಯಾಕೆ ಕೊಂತೀವಿ? ಆ ತಾಯಿ ಅಂದ್ರು, ಮಗನ ಹೋಗಕ್ಕಿನ ಮುಂಚೆಕ ನಿನಗೆ ಒಂದು ಹೊರ ಕೊಟ್ಟಿನಿ ಅಂತ ಕೊಡುವ ತಾಯಿ ಏನು? ಆ ತಾಯಿ ಅಂದ್ಲು, ಮಗನ ನಿನಗೇನು ಬೇಕು ಕೇಳು ಅಂದ್ಲು. ನಾನು ಹೇಳಿದೆ, ಯವ್ವ ನನಗೂ ವಯಸ್ಸಾತು, ನನಗ 3 ಮಕ್ಕಳು ಅದಾರ, ಅವ್ರನ್ನ ಕೇಳಿಕೊಂಡು ನಾಳೆ ನಿನಗೆ ಏನು ಅನ್ನೋದು ಹೇಳ್ತೀನಿ ತಾಯಿ. ಇವತ್ತು ರಾತ್ರಿ ಇಲ್ಲೇ ಇರುವ ಅಂತ ಹೇಳಿದೆ, ಎಚ್ಚರ ಆಗ್ಬಿಡ್ತು ನನಗೆ. ಇದಕ್ಕೆ ನಿನ್ನ ಅಭಿಪ್ರಾಯ ಏನಪ್ಪಾ ರವಿ? ಅಪ್ಪಾಜಿ, ಕಸ ಮಾಡ, 1000 ಕೋಟಿ ಆಸ್ತಿ ಇರುವಂಗ ಹೊರ ಕೊಡ ತಾಯಿಗೆ. ಹೌದಾ? ಹಂಗ ಕೇಳ್ತೀನಿ ಮಗನ, ಹಂಗ ಕೇಳ್ತೀನಿ. ಹೋಗ್ಬಾ ಹೋಗ್ಬಾ. ಏನಿಲ್ಲ, ರಾತ್ರಿ ಅಪ್ಪಾಜಿ ಕನಸು ಬಿದ್ದಿದ್ದಂತ, ಲಕ್ಷ್ಮೀದೇವ ಕನಸು ಬಂದು ಹೊರ ಏನ್ ಬೇಕು ಕೇಳಂತ. ನಾ ಏನೇ ಇಲ್ಲ, 1000 ಕೋಟಿ ಆಸ್ತಿ ಇರುವಂಗ
ಮಹಾಲಕ್ಷ್ಮಿ ಹೊರಗಡೆ ಹೋಗ್ತಂದ್ರ
ಇರುವಂತೆ ದಯಪಾಲಿಸುತ್ತಾಯಿ. ತಥಾಸ್ತು ಭಕ್ತ. ತಾಯಿ, ನಿನ್ನೆ ನೋಡಿದ್ರ ಹೊರಗುಂಟಿ, ಇವತ್ ನೋಡಿದ್ರ ಒಳಗುಂಟಿ. ನಿನ್ನ ಮಹಿಮೆ ಅಪಾರ ತಾಯಿ, ಏನೂ ತಿಳಿಲಾರ್ದಂಗೈತೆ. ಹೇಳು ತಾಯಿ, ಹೇಳು. ಭಕ್ತ, ಯಾವ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಪ್ರೀತಿ ವಿಶ್ವಾಸ ನೆಲೆಸಿರುತ್ತದೆಯೋ ಆ ಮನೆಯಲ್ಲಿ ನಾನು ಸದಾಕಾಲ ನೆಲೆಸಿರುತ್ತೇನೆ. ಧನ್ಯೋಷ್ಮಿ ತಾಯಿ, ಧನ್ಯೋಷ್ಮಿ.